బాబు కమ్మి పండ్రి బాలేనా ಇವತ್ತು ದೇವದೇವರ ಇಚ್ಛೆಯಂತೆ ಹಾಗೂ ಗುರು ಹಿರಿಯರ ಆಶೀರ್ವಾದದೊಂದಿಗೆ ಇವತ್ತು ಈ ಮದುವೆಯ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ಪೂರೈಕೆ ಆಗಿದೆ. ಅದೇ ರೀತಿಯಲ್ಲಿ ಮದುವೆ ಎನ್ನುವುದು ಕಾಮ ಮೋಕ್ಷ ಧರ್ಮ ಅರ್ಥ ಎನ್ನುವಂತಹ ಒಂದು ಅನುಬಂಧ. ಆ ಮದುವೆಯ ಎಲ್ಲ ರೀತಿ ರಿವಾಜುಗಳನ್ನು ನಾವು ಮಾಡಿ ನಮ್ಮ ಬಂಡ್ಸ್ ಪದ್ಧತಿ ಪ್ರಕಾರ ಹುಡುಗಿಯನ್ನು ಒಪ್ಪಿಸುವುದು ಒಂದು ಕ್ರಮ. ಆ ಕ್ರಮದಂತೆ ಆವಾಗ ನಮ್ಮ ಕಡೆಯಿಂದ ಎರಡು ಮಾತುಗಳನ್ನು ಆಡುವುದು ಒಂದು ಅದು ಸಹ ಒಂದು ಸಂಪ್ರದಾಯ. ಅದರಿಂದಾಗಿ ತಂದೆ ತಾಯಿಗಳ ಪರವಾಗಿ ಅವಳ ಮಾವನಾಗಿ ನಾನು ಎರಡು ಮಾತುಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಮೇದಿನಿಯನ್ನು ನಾವು ಒಳ್ಳೆಯ ವಿದ್ಯೆ ಬುದ್ಧಿಯನ್ನು ಕೊಟ್ಟು ಅವಳಿಗೆ ನಮ್ಮಷ್ಟು ತಿಳಿದಷ್ಟು ಪರವಾಗಿ ಅವಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಿದ್ದೇವೆ. ಅದರಿಂದಾಗಿ ಅವಳು ಈಗ ನಿಮ್ಮಂತಹ ಒಂದು ಗೌರವಾನ್ವಿತ ಹಾಗೂ ವಿದ್ಯಾವಂತ ಆದಂಥ ಒಂದು ಕುಟುಂಬಕ್ಕೆ ಸರ್ಪಡೆಯಾಗುವುದು ನಮಗೆ ಎಲ್ಲರಿಗೂ ಬಹಳ ಸಂತೋಷದ ಸಂಗತಿ. ಅದೇ ರೀತಿಯಲ್ಲಿ ಈ ಮದುವೆ ಸಮಾರಂಭದಲ್ಲಿ ಇಷ್ಟುವರೆಗೆ ನಡೆದಂಥ ಏನಾದರೂ ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಅಥವಾ ನಿಮ್ಮ ಏನಾದರೂ ಕುಂದುಕೊರೆಗಳು ಬಂದಿದ್ದರೆ ಕ್ಷಮಿಸಬೇಕು. ಹಾಗೆ ನಾವೆಲ್ಲರೂ ಅವಳನ್ನು ಒಳ್ಳೆಯ ಪ್ರೀತಿಯಿಂದ ವಾತ್ಸಲ್ಯದಿಂದ ಸಾಕಿದ್ದೇವೆ. ಅದೇ ರೀತಿಯಾಗಿ ಅವಳು ಬಾಲ್ಯ ಹೋಗಿ ಹುಡುಗಿಯಾಗಿ ಈಗ ಯುವತಿಯಾಗಿ ಆಗಿದ್ದಾಳೆ. ಅದೇ ರೀತಿ ಅವರಿಗೆ ಒಳ್ಳೆಯ ವರನನ್ನು ಹುಡುಕಿ ಮದುವೆ ಅನ್ನುವಂತಹ ಕರ್ತವ್ಯವನ್ನು ಅವರು ನಾವು ಪಾಲಿಸಿದ್ದೇವೆ. ಅದೇ ರೀತಿಯಾಗಿ ಅವಳು ಸಹ ಒಳ್ಳೆಯ ಬುದ್ಧಿವಂತೆ ವಿದ್ಯಾವಂತೆ ಒಳ್ಳೆಯ ಸ್ವಭಾವದವಳು ನಯ ನುಡಿಯುವವಳು. ಅದರಿಂದಾಗಿ ಆದರೆ ನಿಮ್ಮ ಮನೆಯ ಆಚಾರ ವಿಷಯಗಳು ಅಥವಾ ಸಂಪ್ರದಾಯಗಳು ಅವಳಿಗೆ ಹೊಸತು. ಅದರಿಂದಾಗಿ ಅವಳು ಏನಾದರೂ ತಪ್ಪು ಮಾಡಬಹುದು. ಮಾಡಿದರೆ ನೀವೆಲ್ಲರೂ ಕ್ಷಮಿಸಿ ಅವಳನ್ನು ತಿಳಿ ಹೇಳಿ ಅವಳನ್ನು ನಡೆಸಿಕೊಳ್ಳಿ ಹೋಗಬೇಕು. ಅದೊಂದು ನಾವು ನಿಮ್ಮಲ್ಲಿ ವಿನಂತಿ. ನಾವೆಲ್ಲ ಕ್ಷಮಿಸ್ತೇವೆ, ಹೆದರಿಬೇಡಿ. ಮೇದಿನಿ ನೋಡು, ನಿನಗೆ ವಿದ್ಯಾಬುದ್ಧಿಯನ್ನು ಕೊಟ್ಟು ನಮ್ಮಲ್ಲಿ ಆದಷ್ಟು ಮಂತಿಗೆ ತಿಳುವಳಿಕೆಯನ್ನು ನೀಡಿ ನಿನ್ನನ್ನು ದೊಡ್ಡದು ಮಾಡಿದ್ದೇವೆ. ಅದೇ ರೀತಿಯಾಗಿ ನೀನು ಈಗ ನಿನ್ನ ತವರು ಮನೆಯನ್ನು ಬಿಟ್ಟು ನಿನ್ನ ಗಂಡನ ಮನೆಗೆ ಸೇರುವವಳು. ಹೆಣ್ಣು ಮಕ್ಕಳಿಗೆ ಯಾವ ರೀತಿಯಲ್ಲಿ ಅವರು ದೈಹಿಕವಾಗಿ ಗಂಡನ ಮನೆಗೆ ಹೋದರೂ ಸಹ ಮಾನಸಿಕವಾಗಿ ಅವರು ತುಂಬ ತವರು ಮನೆ ಹತ್ರ ವಾಲಿರ್ತಾರೆ. ಅದರಿಂದಾಗಿ ಅವಳು ನಿಮ್ಮ ಮನೆಗೆ ಬಂದಾಗ ಮೇದಿನಿ ಅಲ್ಲಿಯ ಆಚಾರ ವಿಚಾರಗಳನ್ನು ಹೊಂದಿಕೊಂಡು ಅತ್ತೆ ಮಾವಂದಿರಿಗೆ ಒಳ್ಳೆಯ ಸೊಸೆಯಾಗಿ ಮನೆಯ ಎಲ್ಲ ಕುಟುಂಬಸ್ಥರನ್ನು ಕಿರಿಯರನ್ನು ಹಿರಿಯರನ್ನು ನಿನ್ನ ಮನೆಯಲ್ಲಿ ನೀನು ಹೇಗೆ ನಿನ್ನ ಅಕ್ಕ ತಂಗಿಯರನ್ನು ಅಣ್ಣ ತಮ್ಮಂದಿರನ್ನು ತಂದೆ ತಾಯಿಗಳನ್ನು ಪ್ರೀತಿಯಿಂದ ನೋಡ್ತಾ ಇದ್ದೀವೋ ಅದೇ ರೀತಿಯಲ್ಲಿ ಆ ಕುಟುಂಬದವರನ್ನು ಸಹ ಅದೇ ವಾತ್ಸಲ್ಯದಿಂದ ಪ್ರೀತಿಯಿಂದ ನಡೆಸಿಕೊಂಡು ಹೋಗಬೇಕು. ಅದೇ ರೀತಿಯಾಗಿ ಆ ಮನೆಯ ಗೌರವಕ್ಕೆ ಯಾವ ರೀತಿಯ ಧಕ್ಕೆ ಬರದಂತೆ ನಮ್ಮ ಮನೆಗೆ ಮತ್ತು ಅವರ ಮನೆಗೆ ಒಳ್ಳೆಯ ಕೀರ್ತನ್ನು ತಂದುಕೊಡಬೇಕು ಮಹಿಳೆ. ಇದರಿಂದಾಗಿ ಇಷ್ಟು ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮ ಈ ಸಂಬಂಧ ಇನ್ನು ಹಾಲು ಜೇನಿನಂತೆ ಗಟ್ಟಿಯಾಗಿ ವರ್ಷಾನುವರ್ಷ ಏಳೇಳು ಜನ್ಮದಲ್ಲಿ ನಿಮ್ಮ ಈ ಸಂಬಂಧ ಇರಲಿ ಹೇಳುತ್ತಾ ನಿಮ್ಮ ಈ ಹುಡುಗಿಯನ್ನು ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೀನಿ.